ಬಂಗಾರಪೇಟೆ ಪಟ್ಟಣದ ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ಬಿಜೆಪಿ ಮುಖಂಡರಾದ ಬಿವಿ ಮಹೇಶ್ ಮತ್ತು ಕೆ ಚಂದ್ರರೆಡ್ಡಿ ಅವರು ಕರೋನಾ ಲಸಿಕೀಕರಣಕ್ಕೆ ಚಾಲನೆ ನೀಡಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿವಿ ಮಹೇಶ್ ಮಾತನಾಡಿ ದೇಶಾದ್ಯಂತ 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕರೋನಾ ಲಸಿಕೆ ನೀಡುವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಒಂದೇ ದಿನದಲ್ಲಿ 40 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ 18 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಶೇಕಡಾ 90 ರಷ್ಟು ಮತ್ತು ಎರಡನೇ ಡೋಸ್ ಶೇಕಡಾ 60 ರಷ್ಟು ಲಸಿಕೆ ಕೇಂದ್ರ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ ಅಂತ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರೆ ಈ ಕಾಲೇಜಿನ ಪ್ರಾಂಶುಪಾಲರೆ ಈ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೆ ಆತ್ಮೀಯ ಬಂಧುಗಳೇ ಹಾಗೂ ಪತ್ರಕರ್ತ ಬಂಧುಗಳೇ 2019 ರಲ್ಲಿ ಏನು ನಮ್ಮ ದೇಶಕ್ಕೆ ಕೋವಿಡ್ ವೈರಸ್ ಬಂತು ಇಡೀ ವಿಶ್ವದಾಂತನೇ ಒಂದು ದೊಡ್ಡ ಎಂಆರ್ಐ ಆಗಿ ಅಪ್ಸಿತ್ತು ನಮ್ಮ ಭಾರತದ ಸರ್ಕಾರ ತನ್ನದೇ ಆದಂತ ಸ್ವದೇಶಿ ವ್ಯಾಕ್ಸಿನ್ ಕಂಡುಹಿಡಿತು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇವತ್ತು 2 ವರ್ಷ ಆಗಿದೆ 2 ವರ್ಷದಿಂದ ಇದುವರೆಗೂ ಸುಮಾರು 141 ಕೋಟಿ ಲಸಿಕೆಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರ ನಮ್ಮ ಎಲ್ಲಾ ಜನಸಾಮಾನ್ಯರಿಗೆ ಕೊಟ್ಟಿದೆ ಇವತ್ತು ನಮ್ಮ ದೇಶದಲ್ಲಿ ಶೇಕಡಾ 90% ಅಷ್ಟು ಹಿರಿಯ ನಾಗರಿಕರಿಗೆ ಮತ್ತು 18 ಕ್ಕೆ ಮೇಲ್ಪಟ್ಟ ವರ್ಗದವರಿಗೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅದು ಮೊದಲನೇ ಡೋಸ್ ಸುಮಾರು 62% ಎರಡನೇ ಡೋಸ್ ಕವರ್ ಆಗಿದೆ ಇವತ್ತು ನಮ್ಮ ದೇಶದಲ್ಲಿ ಕೋವ್ಯಾಕ್ಸಿನ್ ಮಕ್ಕಳಿಗೆ ಅಂದ್ರೆ 15 ವರ್ಷದ ಮೇಲ್ಪಟ್ಟವರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿ ನಿನ್ನೆ ಚಾಲನೆ ಕೊಟ್ಟಿದ್ದಾರೆ ನಿನ್ನೆ ಒಂದೇ ದಿನಕ್ಕೆ 40 ಲಕ್ಷ ಮಕ್ಕಳಿಗೆ ಕೊಟ್ಟಿದ್ದಾರೆ 15 ರಿಂದ 18 ವರ್ಷಕ್ಕೆ ನಿನ್ನೆ ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಸುಮಾರು 39.8 ಲಕ್ಷ ರಿಜಿಸ್ಟರ್ ಆಗಿದೆ ಮತ್ತೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ನಿನ್ನೆ ಜಿಲ್ಲೆಯಲ್ಲಿ ನಮ್ಮ ಸಂಸದರು ಉದ್ಘಾಟನೆ ಮಾಡಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಶಬರಿಮಲೆ ಪ್ರೋಗ್ರಾಮ್ ಇರೋದ್ರಿಂದ ಕಾರ್ಯಕ್ರಮ ನಾನು ಬರಕಾಗಲ್ಲ ನಮ್ಮ ಪರವಾಗಿ ನೀವು ಹೋಗಿ ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಬಿಜೆಪಿ ಮುಖಂಡ ಕೆ ಚಂದ್ರರೆಡ್ಡಿ ಮಾತನಾಡಿ 15 ರಿಂದ 18 ವರ್ಷದ ಮಕ್ಕಳಿಗೆ ನೀಡುವ ಲಸಿಕೆಯನ್ನು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿ ಉಚಿತವಾಗಿ ಕೇಂದ್ರ ಮೋದಿ ಸರ್ಕಾರ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ ಭಾರತ ಕಂಡ ಒಂದು ಅತ್ಯುತ್ತಮ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಏನು ನಮ್ಮ ದೇಶಕ್ಕೆ 2019 ಈ ಕೋವಿಡ್ ಏನು ಬಂತು ಆವತ್ತಿಂದ ನಮ್ಮ ಪ್ರಧಾನಿಗಳು ಇರ್ಬೋದು ಅಂದಿನ ನಮ್ಮ ಹೋಮ್ ಮಂತ್ರಿ ಇರ್ಬೋದು ಹೆಲ್ತ್ ಮಿನಿಸ್ಟರ್ ಇರ್ಬೋದು ಇವರೆಲ್ಲರೂ ಸೇರ್ಕೊಂಡು ಈ ಲ್ಯಾಬ್ಸ್ ಅವ್ರನ್ನೆಲ್ಲ ಕರೆಸಿ ನಮಗೆ ನಮ್ಮ ದೇಶದಲ್ಲೇ ನಮಗೆ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಡ್ ಶೀಲ್ಡ್ ಅನ್ನ ತಯಾರಿ ಮಾಡಬೇಕು ಏನು ಈ ಕೊರೋನಾ ಇದಕ್ಕೆ ಮದ್ದು ಕಡಿಯೋದ್ರಲ್ಲಿ ನಮ್ಮ ದೇಶ ಮೊದಲಿಗೆ ಇರಬೇಕಂದ್ಬಿಟ್ಟು ಅವ್ರಿಗೆಲ್ಲ ಒಂದು ಸಂದೇಶವನ್ನು ಕೊಟ್ಟರು ಕರೆಸಿ ಮೀಟಿಂಗ್ ಮಾಡಿದ ಮೇಲೆ 8 ತಿಂಗಳಲ್ಲಿ ನಮ್ಮ ದೇಶದಲ್ಲೇ ಕೋವ್ಯಾಕ್ಸಿನ್ ಮತ್ತು ಕೋವಿಡ್ ಶೀಲ್ಡ್ ಅನ್ನ ಒಂದು ಮದ್ದನ್ನ ಕಂಡಿಡಿದಿರೋದ್ರಿಂದ ನಮ್ಮ ಪ್ರಧಾನಮಂತ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಅದೇ ರೀತಿಯಾಗಿ ಉಚಿತವಾಗಿ ಏನು 130 ಕೋಟಿ ಜನಕ್ಕೆ ಇವತ್ತು ಲಸಿಕೆಯನ್ನು ಹಾಕ್ಸಿದ್ದಾರೆ ಅದು ನಮ್ಮ ಪ್ರಧಾನಿ ಮಾಡಿರೋ ಒಳ್ಳೆ ಕೆಲಸ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಕೋವಿಡ್ ಇಂದ ಎಷ್ಟು ಜನ ಸತ್ತಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರದವರು ಇಬ್ಬರಲ್ಲೂ ಸೇರ್ಕೊಂಡು ಸತ್ತಿರೋರಿಗೆಲ್ಲ 1 ಲಕ್ಷ ರೂಪಾಯಿ ಒಂದು ಪರಿಹಾರ ಧನವನ್ನು ಇವತ್ತು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮೊನ್ನೆ ಅತಿವೃಷ್ಟಿಯಲ್ಲಿ ಏನು ಮಳೆಗೆ ಬೆಳೆ ನಷ್ಟ ಆಗಿದೆ ರೈತರಿಗೂ ಒಂದು ಸಹಾಯ ವಸ್ತವನ್ನು ಕೊಡೋದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ ಇವತ್ತು ನಾವು 130 ಕೋಟಿ ಜನಕ್ಕೆ ಮೋದಿ ಅವರು ಈ ವ್ಯಾಕ್ಸಿನೇಷನ್ ಹಾಕ್ಸಿದ್ದಾರೆ ಬರೀ ಸರ್ಕಾರ ದುಡ್ಡಿಂದಾನೆ ನಾವು ಇವತ್ತು ಏನನ್ನ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಒಂದು ವ್ಯಾಕ್ಸಿನೇಷನ್ ಹಾಕೋಬೇಕಂದ್ರೆ 2.5 ಸಾವಿರದಿಂದ 3 ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಫೈಜರ್ಗೆ ಇರ್ಬೋದು ಸ್ಪುಟ್ನಿಕ್ ಇರ್ಬೋದು ಆದ್ರೆ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಜನತೆಗೆ ನಾವು ಉಚಿತವಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂದ್ಬಿಟ್ಟು ಇವತ್ತು 18 ಮೇಲ್ಪಟ್ಟವರಿಗೆ ಇವತ್ತು 80% ಇಂದ 90% ಜನಕ್ಕೆ ಇವತ್ತನ್ನ ವ್ಯಾಕ್ಸಿನೇಷನ್ ಅನ್ನ ಕೊಡ್ಸಿದ್ದಾರೆ